ಎಲ್ಲರಿಗೂ ನಮಸ್ಕಾರ. ಈ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಗೆ ಬರೀತಿರಲ್ಲ ವಿದ್ಯಾರ್ಥಿಗಳು, ನೀವೆಲ್ಲರೂ ಸಹಿತ ಗ್ರ್ಯಾಜುಯೇಟ್ಸ್ ಆಗಿರ್ತೀರ. ಶಾಲೆಗಳಲ್ಲಿ, ಕಾಲೇಜುಗಳಲ್ಲಿ, ಪೇಪರ್ಗಳಲ್ಲಿ ಜೀವಸತ್ವಗಳ ಬಗ್ಗೆ ಓದಿರ್ತೀರ. ಆದರೂ ಸಹಿತ ನಿಮ್ಮ ಕಾಂಪಿಟೇಟಿವ್ ಪರೀಕ್ಷೆಯಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳು ಸ್ವಲ್ಪ ಬೇರೆ ಥರದಲ್ಲಿರುತ್ತೆ. ನಾನು ಈಗ ಸಂಕ್ಷಿಪ್ತವಾಗಿ ಈ ವಿಟಮಿನ್ ಅಥವಾ ಜೀವಸತ್ವಗಳ ಪ್ರಾಮುಖ್ಯತೆ ಏನು ಅನ್ನೋದನ್ನು ಹೇಳೋದಕ್ಕೆ ಪ್ರಯತ್ನ ಮಾಡ್ತೀನಿ. ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಗಳಲ್ಲಾದ KAS, PC, PCI, FDA, SDA, KPSC ಕೆಲವು ತಾಂತ್ರಿಕ ಪರೀಕ್ಷೆಗಳು, ಈ ಪರೀಕ್ಷೆಗಳ ಎಲ್ಲ ಪರೀಕ್ಷೆಗಳ ಕೆಲವು ಪ್ರಶ್ನೆ ಪತ್ರಿಕೆಗಳನ್ನು ನಾನು ವಿಶ್ಲೇಷಣೆ ಮಾಡಿದ್ದೀನಿ. ನನಗೆ ತಿಳಿದುಬಂದ ಅಂಶಗಳು ಕೆಲವು ತಿಳಿಸ್ತಾ ಇದ್ದೀನಿ. KAS ಅಭ್ಯರ್ಥಿಗೆ ಬರ್ತಕ್ಕಂಥ ಪರೀಕ್ಷೆಯಲ್ಲಿ, ಪ್ರಿಲಿಮ್ಸಲ್ಲಿ ಜಾಸ್ತಿ ಪ್ರಶ್ನೆಗಳು ಜನರಲ್ ನಾಲೆಡ್ಜು, ಕರೆಂಟ್ ಅಫೇರ್ಸು, ಫಿಸಿಕ್ಸು, ಕೆಮಿಸ್ಟ್ರಿ ಈ ಟಾಪಿಕ್ಗಳಲ್ಲಿ ಜಾಸ್ತಿ ಇರುತ್ತೆ. ಬಯಾಲಜಿ ಜೀವಶಾಸ್ತ್ರದಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ. ಅದೇನೇ PC ಮತ್ತು FDA, PSI, KPSC ತಾಂತ್ರಿಕ ವಿಭಾಗ ಇಂಥ ಪರೀಕ್ಷೆಗಳಲ್ಲಿ ಪ್ರಶ್ನೆಗಳನ್ನು ಸಾಮಾನ್ಯವಾಗಿ ನಿತ್ಯ ಜೀವನದ ಸಮಸ್ಯೆಗಳಾದಂಥ ಆಹಾರ, ನೋಟ ಮತ್ತು ಕೊರತೆ, ಮಾಲಿನ್ಯ, ಆಹಾರ ತಯಾರಿಕೆ ಈ ರೀತಿಯಾಗಿರ್ತಕ್ಕಂಥ, ಅಂದರೆ ನಿತ್ಯ ಜೀವನದಲ್ಲಿ ಬೇಕಾಗಿರ್ತಕ್ಕಂಥ ವಿಷಯಗಳ ಬಗ್ಗೆ ಪ್ರಶ್ನೆಗಳನ್ನು ಕೇಳಿರ್ತಾರೆ. ಈ ಒಂದು ಆಧಾರದ ಮೇಲೆ ನಾನು ಇವತ್ತು ನಿಮಗೆ ಜೀವಸತ್ವಗಳ ಬಗ್ಗೆ ಕೆಲವು ಮುಖ್ಯ ಅಂಶಗಳನ್ನು ತಿಳಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ. ವಿಟಮಿನ್ಸ್ ಅಥವಾ ವೈಟಮಿನ್ಸ್ ಅಂತ ಕರೀತಾರೆ ಇಂಗ್ಲೀಷ್ನಲ್ಲಿ, ಜೀವಸತ್ವ ಅಂತ ಕನ್ನಡದಲ್ಲಿ ಹೇಳ್ತಾರೆ. ಆ ಪದನ ನೋಡಿ, ಜೀವಸತ್ವ, ಜೀವಗಳಿಗೆ ಬೇಕಾಗಿರ್ತಕ್ಕಂಥ ಕೆಲವು ಮುಖ್ಯ ಕಾರ್ಯಗಳಿಗೆ ಈ ಒಂದು ವೈಟಮಿನ್ಸ್ ಅಂತಕ್ಕಂಥ ಕೆಮಿಕಲ್ಸ್ ಇದೆಯಲ್ಲ, ಈ ಪರಮಾಣುಗಳು ಅವು ಸಹಾಯ ಮಾಡುತ್ತೆ. ಇದು ನಾವು ತಿಂತಕ್ಕಂಥ ಆಹಾರಗಳಲ್ಲಿ ನ್ಯೂಟ್ರಿಯಂಟ್ಸ್ ಅಂತ ಹೇಳ್ತೀವಲ್ಲ, ಆಹಾರಾಂಶಗಳಲ್ಲಿ ಇರುತ್ತೆ. ಇದು ನಮ್ಮ ಬಹಳ ಕಡಿಮೆ ಪ್ರಮಾಣದಲ್ಲಿರುತ್ತೆ. ಇದು ನಮ್ಮ ದೇಹದಲ್ಲಿರ್ತಕ್ಕಂಥ ಅನೇಕ ಕಾರ್ಯಗಳಿಗೆ ಬೇಕಾಗುತ್ತೆ. ಒಂದು ಉದಾಹರಣೆ ಕೊಡಬೇಕು ಅಂದರೆ, ಇಮ್ಯೂನ್ ಸಿಸ್ಟಮ್ ಅಂದರೆ ಡಿಸೀಸಸ್ನ ಹೊಡೆದಾಡೋದಕ್ಕೋಸ್ಕರ ಇದು ಸಹಾಯ ಮಾಡುತ್ತೆ. ಆದ್ದರಿಂದ ಈ ಮತ್ತೆ ನಮ್ಮ ಬೆಳವಣಿಗೆಗೂ ಸಹಿತ ಬೇಕಾಗುತ್ತೆ. ಈ ವೈಟಮಿನ್ಗಳು ಅನೇಕ ಕೆಲಸಗಳನ್ನು ಮಾಡುತ್ತೆ. ಆದರೆ ಅಲ್ಲಿ ಅದು ಇರ್ತಕ್ಕಂಥ ಅದು ನೋಡಿದರೆ ಸುಮಾರೊಂದು 13 ಅಥವಾ 14 ವೈಟಮಿನ್ಗಳನ್ನ ಇತ್ತೀಚೆಗೆ ಪತ್ತೆ ಹಚ್ಚಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಈ ವೈಟಮಿನ್ಗಳೆಲ್ಲವೂ ಸಹಿತ ನಾವು ಎರಡು ರೀತಿಯಾಗಿರ್ತಕ್ಕಂಥ ವೈಟಮಿನ್ಗಳನ್ನು ನೋಡ್ತೀವಿ. ಒಂದು ನೀರಿನಲ್ಲಿ ಕರಗತಕ್ಕಂಥದ್ದು, ಇನ್ನೊಂದು ಫ್ಯಾಟಲ್ಲಿ ಕರಗತಕ್ಕಂಥದ್ದು. ಈ ಫ್ಯಾಟ್ ಸಾಲ್ಯುಬಲ್ ಅಂತ ಹೇಳಿದರೆ ಸಾಮಾನ್ಯವಾಗಿ ಡೇಟ್ ಅಂತ ಜ್ಞಾಪಿಸ್ಕೊಡಿ ಹೆಸರನ್ನ, ಡೇಕ್ DAKE ಅಂದರೆ ವೈಟಮಿನ್ ಡಿ, ವಿಟಮಿನ್ ಎ, ವಿಟಮಿನ್ ಕೆ, ವಿಟಮಿನ್ ಇ ಇವುಗಳು ಫ್ಯಾಟ್ ಅಂದರೆ ನಾವು ಹೇಳ್ತೀವಲ್ಲ ಇದರಲ್ಲಿ ಕನ್ನಡದಲ್ಲಿ ಹೇಳಬೇಕು ಅಂತಂದರೆ, ಫ್ಯಾಟ್ ಅಂತಕ್ಕಂಥದ್ದು ನಾವು ತಿಂತಕ್ಕಂಥ ಆಹಾರಗಳಿರುತ್ತೆ, ಕಡಲೆಕಾಯಿ ಬೀಜದಲ್ಲಿರುತ್ತೆ ಮತ್ತು ನಟ್ಗಳಲ್ಲೆಲ್ಲ ಇರುತ್ತೆ. ಈ ರೀತಿಯಾಗಿರ್ತಕ್ಕಂಥ ಫ್ಯಾಟ್ನಲ್ಲಿ ಅದು ಕರಗುತ್ತೆ ಅಂತ ಹೇಳ್ತೀವಿ. ವಾಟರ್ ಸಾಲ್ಯುಬಲ್ ಅಂತ ಹೇಳಿದರೆ ಸಾಮಾನ್ಯವಾಗಿ ಹಣ್ಣುಗಳಲ್ಲಿರ್ತಕ್ಕಂಥದ್ದು, ಅದು ಬಿ ಮತ್ತು ಸಿ ವೈಟಮಿನ್ಗಳು ಇವೆರಡನ್ನು ನಾವು ಇಟ್ಕೊಳ್ಳಿ. ಅಂದರೆ ಎರಡು ರೀತಿಯಾಗಿರ್ತಕ್ಕಂಥ ಜೀವಸತ್ವಗಳಿವೆ. ಒಂದು ಕೊಬ್ಬಿನಲ್ಲಿ ಕರಗತಕ್ಕಂಥದ್ದು ಅಂದರೆ ಫ್ಯಾಟ್ನಲ್ಲಿ, ಇನ್ನೊಂದು ಕೊಬ್ಬಿನಲ್ಲಿ ಕರಗತಕ್ಕಂಥದ್ದು ನಮ್ಮ ದೇಹದ ಒಳಭಾಗದಲ್ಲಿ ಇರತಕ್ಕಂಥ ಕೊಬ್ಬಿನ ಅಂಶಗಳಲ್ಲಿ ಶೇಖರಣೆ ಆಗೋದಕ್ಕೆ ಸಾಧ್ಯವಾಗುತ್ತೆ. ಆದರೆ ನೀರಿನಲ್ಲಿ ಕರಗಿರುತ್ತಲ್ಲ ಬಿ ಮತ್ತು ಸಿ ಅಂತಕ್ಕಂಥದ್ದು, ಅದು ದೇಹದಲ್ಲಿ ಅದು ಉಳಿಸ್ಕೊಳ್ಳೋಕೆ ಆಗೋಲ್ಲ, ಹೊರಟೋಗ್ಬಿಡುತ್ತೆ, ಕಾರಣ ಅದು ವಾಟರ್ ಸಾಲ್ಯುಬಲ್ಲು. ಅದಕ್ಕೋಸ್ಕರ ಇದನ್ನು ಜ್ಞಾಪಿಸ್ಕೋಬೇಕು. ಅದ್ರ ಬಗ್ಗೆ ಪ್ರಶ್ನೆಗಳು ಬಂದರೆ ನೀವು ಸ್ವಲ್ಪ ಯೋಚನೆ ಮಾಡಿ ಬರೀಬೇಕಾಗುತ್ತೆ. ವಿಟಮಿನ್ಸ್ ನಮ್ಮ ದೇಹದಲ್ಲಿ ತಯಾರಾಗೋದೇ ಇಲ್ಲ.
ರಾಣಿಗಳ ದೇಹದಲ್ಲಿ ಕೆಲವು ವಿಟಮಿನ್ಗಳು ತಯಾರಾಗುತ್ತೆ. ಅಂದರೆ ಅವು ತೆಗೆದುಕೊಳ್ಳುತ್ತಿರುವಂಥ ಆಹಾರದಲ್ಲಿರ್ತಕ್ಕಂಥ ಅಂಶಗಳನ್ನು ಉಪಯೋಗಿಸಿಕೊಂಡು ಕೆಲವು ವಿಟಮಿನ್ಗಳನ್ನು ತಯಾರು ಮಾಡುತ್ತೆ, ಅದು ಮುಂದೆ ಹೇಳ್ತೀನಿ. ಆದರೆ ನಮ್ಮ ದೇಹದಲ್ಲಿ ವಿಟಮಿನ್ನು ಸಹ ತಯಾರಾಗಲ್ಲ, ಆದರೆ ಎನ್ಝೈಮ್ಸ್ ಮತ್ತು ಹಾರ್ಮೋನು ನಮ್ಮ ದೇಹದಲ್ಲಿ ತಯಾರಾಗುತ್ತೆ. ಅಂದರೆ ಈ ಮೂರು ವಿಟಮಿನ್, ಜೀವಸತ್ವ, ಎನ್ಝೈಮ್ಗಳು ಮತ್ತು ಹಾರ್ಮೋನು ಬಹಳ ಮುಖ್ಯವಾಗಿ ಬೇಕಾಗುತ್ತೆ ನಮಗೆ. ಆದರೆ ವಿಟಮಿನ್ಸ್ ಮಾತ್ರ ನಮ್ಮ ದೇಹದಲ್ಲಿ ತಯಾರಾಗಲ್ಲ. ಅದನ್ನು ಸಾಮಾನ್ಯವಾಗಿ ನಾವು ತೆಗೆದುಕೊಳ್ತಕ್ಕಂಥ ದಿನನಿತ್ಯ ಆಹಾರದಲ್ಲಿ ತುಂಬ ಕಡಿಮೆ ಪ್ರಮಾಣದಲ್ಲಿ ಇರುತ್ತೆ. ಅದು ಆದರೆ ನಮ್ಮ ದೇಹದ ಕೆಲಸಗಳಿಗೆ ಅತ್ಯಗತ್ಯವಾಗಿ ಬೇಕಾಗುತ್ತೆ. ಅದು ಇಲ್ಲದಿದ್ದರೆ ತುಂಬ ತೊಂದರೆಗಳಾಗುತ್ತೆ. ಮುಂದೆ ಏನಾಗುತ್ತೆ ಅಂತ ಹೇಳೋಣ, ಬನ್ನಿ. ಸಸ್ಯಗಳಲ್ಲಿ ಇರ್ತಕ್ಕಂಥ ಆಹಾರ, ಸಸ್ಯ ಆಹಾರದಲ್ಲಿ ಅನೇಕ ವೈಟಮಿನ್ಗಳು ಸಿಗುತ್ತೆ. ಅಂದರೆ ಸುಮಾರು 11 ರಿಂದ 13 ಅಂತ ಹೇಳ್ಬೋದು. ಈ 13ರಲ್ಲಿ ಅನೇಕ ವೈಟಮಿನ್ಗಳು ನಮಗೆ ಸಸ್ಯದ ಆಹಾರದಿಂದ ಸಿಗುತ್ತೆ. ಪ್ರಾಣಿಗಳ ಮಾಂಸದಿಂದ ಕೆಲವು ವೈಟಮಿನ್ಗಳು ಸಿಗುತ್ತೆ. ಆದರೆ ಸಸ್ಯಾಹಾರಿಗಳು ಏನೂ ಹೆದರ್ಕೊಳ್ಬೇಕಾಗಿಲ್ಲ. ಕಾರಣ, ಸಸ್ಯಾಹಾರಿಗಳು ನಮ್ಮ ದೇಶದಲ್ಲಿ ಹಾಲನ್ನು ಕುಡಿತಾರೆ. ಅದು ಸಹಿತ ಒಂದು ಪ್ರಾಣಿಯಿಂದ ಬರ್ತಕ್ಕಂಥ ವಸ್ತು, ಆದರೂ ಸಹಿತ ಅದನ್ನು ಸಸ್ಯಾಹಾರಿಗಳು ತೆಗೆದುಕೊಳ್ತಾರೆ. ನಮ್ಮ ಕಲ್ಚರ್ನಲ್ಲಿ ನಾವು ಗೋವು, ಇವುಗಳನ್ನು ಪೂಜೆ ಮಾಡೋದರಿಂದ ಆ ಗೋವುಗಳಿಂದ ಬರ್ತಕ್ಕಂಥ ಹಾಲು ಅತ್ಯಂತ ಒಳ್ಳೆಯದು ಅಂತ ಈವನ್ ದೇವತಾ ಕಾರ್ಯಗಳಲ್ಲಿ ಉಪಯೋಗಿಸ್ತಾರೆ. ಆದ್ದರಿಂದ ಎಲ್ಲ ಮನುಷ್ಯರಿಗೂ ಸಹಿತ ಮಾಂಸ ತಿಂದೇ ಹೋದರೂ ಸಹಿತ ಆ ಹಾಲಿನಿಂದ ನಮಗೆ ಪ್ರಾಣಿಯಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಜೀವಸತ್ವಗಳು ಸಿಗುತ್ತೆ. ಈಗ ಈ ಕೆಲವು ಹೊಸ ವಿಚಾರಗಳು ಈ ವಿಟಮಿನ್ಗಳ ಬಗ್ಗೆ ಇದೆ. ವಿಟಮಿನ್ಗಳು ಕಡಿಮೆಯಾದರೆ ಕೊರತೆ ರೋಗ ಬರುತ್ತೆ ಅಂತ ಹೇಳ್ತೀವಿ, ಅದು ಮುಂದೆ ಹೇಳ್ತೀನಿ. ಈ ಕೆಲವು ಹೊಸ ಪದಗಳನ್ನು ಇಲ್ಲಿ ಉಪಯೋಗಿಸ್ತಾರೆ, ಇದು ಪರೀಕ್ಷೆಗೆ ಬರಬಹುದು. ಆ ದೃಷ್ಟಿಯಿಂದ ನೋಡಿದಾಗ ಆ್ಯಂಟಿ ಸ್ಟರಿಲಿಟಿ ವೈಟಮಿನ್, ಅಂದರೆ ಬಂಜತನವನ್ನು ನಿವಾರಿಸ್ತಕ್ಕಂಥದ್ದು ಯಾವುದು ಅಂತ ಕೇಳ್ಬೋದು, ಅದು ವೈಟಮಿನ್ ಇ ಅಂತ ಕರೀತಾರೆ. ಆ್ಯಂಟಿ ಸ್ಟ್ರೆಸ್, ಅಂದರೆ ಸ್ಟ್ರೆಸ್ ಆದಾಗ ನಮಗೆ ತುಂಬ ಮನಸ್ಸಿನ ಮೇಲೆ ಪರಿಣಾಮವಾದಾಗ ಸ್ಟ್ರೆಸ್ ಅಂತ ಹೇಳ್ತೀವಲ್ಲ, ಕೆಲಸ ಜಾಸ್ತಿ ಆದಾಗ, ಕರೆಂಟ್ ಹೋದಾಗ, ದುಡ್ಡು ಜಾಸ್ತಿ ಖರ್ಚಾದಾಗ, ಏನೋ ತೊಂದರೆಗಳಾದಾಗ ಸ್ಟ್ರೆಸ್ ಆಗುತ್ತೆ. ಆ ರೀತಿಯಾಗಿ ಸ್ಟ್ರೆಸ್ಸನ್ನು ಕಳ್ಕೊಡೋದಕ್ಕೆ ವಿಟಮಿನ್ ಬಿ ಅಂತಕ್ಕಂಥದ್ದನ್ನು ಈ ಇತ್ತೀಚೆಗೆ ಕೊಡ್ತಾ ಇದ್ದಾರೆ. ಆ್ಯಂಟಿ ಇನ್ಫೆಕ್ಟಿವ್, ಇನ್ಫೆಕ್ಷನ್ ಆಗದೇ ಇರಲಿ ದೇಹಕ್ಕೆ ಅಂತ ವೈಟಮಿನ್ ಎಯನ್ನು ಕೊಡ್ತಾರೆ. ಮೊದಲು ವೈಟಮಿನ್ ಎ ಅಂತಕ್ಕಂಥದ್ದು ಇರುಳು ಅಂಧತನ, ನೈಟ್ ಬ್ಲೈಂಡ್ನೆಸ್ಗೆ ಅಂತ ಇದ್ವಿ, ಈಗ ಅದನ್ನು ಬೇರೆ ರೀತಿಯಲ್ಲಿ ಉಪಯೋಗಿಸೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಫರ್ಗಾಟನ್ ವೈಟಮಿನ್ ಅಂತ ಒಂದು, ಅದು ವೈಟಮಿನ್ ಕೆ ಅನ್ನೋದನ್ನು ಸಾಮಾನ್ಯ ಮರ್ತುಬಿಡ್ತೀವಲ್ಲ ನಾವು. ಸನ್ಶೈನ್ ವೈಟಮಿನ್ ಅಂತ ಒಂದಿದೆ, ಅದು ವಿಟಮಿನ್ ಡಿ, ಜೀವಸತ್ವ ಡಿ ಅಂತಕ್ಕಂಥದ್ದು. ಇದು ನಾವು ಹೈಸ್ಕೂಲಲ್ಲಿ ಹೇಳಬೇಕಾದ್ರೆ, ನೀವು ಸೂರ್ಯನ ಬೆಳಕಿನಲ್ಲಿ ಸ್ವಲ್ಪ ಹೊತ್ತು ನಿಂತ್ಕೊಂಡಾಗ ನಿಮ್ಮ ಚರ್ಮದಲ್ಲಿ ಡಿ ಅಂತಕ್ಕಂಥ ಒಂದು ವೈಟಮಿನ್ನು ಉತ್ಪತ್ತಿಯಾಗುತ್ತೆ ಅಂತ ಹೇಳಿಕೊಟ್ಟಿರ್ತೀವಿ. ಅದು ಇಲ್ಲಿ ಸನ್ಶೈನ್ ವೈಟಮಿನ್ ಅಂತ ಕರೀತಾರೆ, ಅದನ್ನು ನಾವು ಕಟ್ಕೊಳ್ಳಿ. ಮೆಮೊರಿ ವೈಟಮಿನ್ ಅಂತಕ್ಕಂಥದ್ದಕ್ಕೆ ಈಗ B1ಗೆ ಕರೀತಾರೆ. ವಿಮೆನ್ ವೈಟಮಿನ್ ಅಂತ ಒಂದಿದೆ, ಅದು B6, ಅದು ಅದು ಫೀಮೇಲ್ಸ್, ಹೆಂಗಸರ ದೇಹದಲ್ಲಿ ಅನೇಕ ಕೆಲಸಗಳಿಗೆ ಬೇಕಾಗುತ್ತೆ. ನಿಮಗೆ ಗೊತ್ತಿರ್ಬೋದು, ಮಾನವನಲ್ಲಿ ಗಂಡಸು ಮತ್ತು ಹೆಂಗಸು ಅಂತ ಎರಡು ರೀತಿಯಾಗಿರ್ತಕ್ಕಂಥ ಲಿಂಗಗಳಿರೋದ್ರಿಂದ ಹೆಂಗಸಿನ ಮೈಯಲ್ಲಿರ್ತಕ್ಕಂಥ ಅನೇಕ ರಾಸಾಯನಿಕ ಕ್ರಿಯೆಗಳು ಗಂಡಸಿನ ದೇಹದಲ್ಲಾಗೋಲ್ಲ. ಆದ್ದರಿಂದ ಹೆಂಗಸರ ದೇಹಕ್ಕೆ ಬೇರೆ ರೀತಿಯಾಗಿರ್ತಕ್ಕಂಥ ವೈಟಮಿನ್ಗಳು ಹೆಚ್ಚಿಗೆ ಬೇಕಾಗ್ಬೋದು. ಅದರಲ್ಲಿ B6 ಅಂತಕ್ಕಂಥದ್ದು ಒಂದು, ಮತ್ತು ಇ ಅಂತಕ್ಕಂಥದ್ದು ಒಂದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಇದನ್ನು ಜ್ಞಾಪಕ ಇಟ್ಕೋಬೇಕು ನೀವು. ಇಲ್ಲಿ ನಾನು ಜೀವಸತ್ವಗಳ ಒಂದು ಪಟ್ಟಿ ಕೊಟ್ಟಿದ್ದೀನಿ, ಅದನ್ನು ಇಂಗ್ಲೀಷ್ನಲ್ಲಿ ಬರೆದಿದ್ದೀನಿ, ಆದರೂ ಅದನ್ನು ನೀವು ಅದನ್ನು ಹಾಗೆ ಬರೀಬೇಕಾಗ್ಬೋದು. ಆದ್ದರಿಂದ ಅದನ್ನು ಇಂಗ್ಲೀಷಲ್ಲೇ ಬರೆದಿದ್ದೀನಿ.
ಎ ಅಂತಕ್ಕಂಥ ವೈಟ್ ಜೀವಸತ್ವ ಎ, ಅದಕ್ಕೆ ಅದಿರ್ತಕ್ಕಂಥ ಕೆಮಿಕಲ್ ಏನಂತಂದರೆ ಅದಕ್ಕೆ ರೆಟಿನಾಲ್ ಅಂತ ಕರೀತಾರೆ. ಅದು ಕಡಿಮೆಯಾದರೆ ನೈಟ್ ಬ್ಲೈಂಡ್ನೆಸ್ ಅಂತಕ್ಕಂಥದ್ದು ಬರುತ್ತೆ. ರಾತ್ರಿ ಆಗ್ತಾ ಬಂದಂಗೆಲ್ಲ ಸರಿಗೆ ಕೆಲವರಿಗೆ ಕಾಣಿಸಲ್ಲ, ಅಂಥವರಲ್ಲಿ ವೈಟಮಿನ್ ಎ ಜೀವಸತ್ವ ಎ ಕಡಿಮೆ ಇರುತ್ತೆ. ಜೀವಸತ್ವ ಬಿ ಒನ್, ಬಿ ಅಂತಕ್ಕಂಥದ್ದಕ್ಕೆ ಬಿ ಕಾಂಪ್ಲೆಕ್ಸ್ ಅಂತ ಕರೀತಾರೆ. ಅದರಲ್ಲಿ ಬಿ ಒನ್, ಬಿ ಟೂ, ಬಿ ತ್ರೀ, ಬಿ ಸಿಕ್ಸ್, ಬಿ ನೈನ್, ಬಿ ಟ್ವೆಲ್ವ್, ಹೀಗೆ ಬೇರೆ ಬೇರೆ ರೀತಿಯ ಕೆಮಿಕಲ್ ಸ್ಟ್ರಕ್ಚರ್ ಹೊಂದಿರತಕ್ಕಂಥ ಬಿ ಜೀವಸತ್ವ ಇರುತ್ತೆ. ಆದ್ದರಿಂದ ಬಿ ಜೀವಸತ್ವ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅದರಲ್ಲಿ ಬಿ ಒನ್ ಥೈಮಿನ್ ಅಂತಕ್ಕಂಥದ್ದು ಬೇರೆ ಬೇರೆ ಅಂತಕ್ಕಂಥ ರೋಗ ಬರುತ್ತೆ, ಅದೇನು ಅಂತ ಮುಂದೆ ಹೇಳ್ತೀನಿ. ಬಿ ಟೂ ಅಂತಕ್ಕಂಥದ್ದು ರೈಬೋಫ್ಲೇವಿನ್ ಎನ್ನುವ ಒಂದು ಕೆಮಿಕಲ್ ಇರುತ್ತೆ, ಅದು ರಿಟಾರ್ಡೆಡ್ ಗ್ರೋತ್ ಆಗುತ್ತೆ ಅದಿಲ್ಲದೆ ಹೋದರೆ. ಮತ್ತೆ ಸ್ಕಿನ್ ಇರುತ್ತಲ್ಲ ಚರ್ಮದಲ್ಲಿ ಅನೇಕ ರೋಗಗಳು ಬರ್ಬೋದು. ಬಿ ತ್ರೀ ನಯಾಸಿನ್ ಅಂತಕ್ಕಂಥದ್ದು, ಇದು ಪೆಲಾಗ್ರ ಅಂತ ಒಂದು ಡಿಸೀಸ್ ಬರುತ್ತೆ, ಬುದ್ಧಿಮಾಂದ್ಯತೆ ಅಂತ ಬರುತ್ತೆ ಅದು ಆಗಬಹುದು, ಚರ್ಮ ಸರಿ ಇಲ್ಲದೆ ಇರ್ಬೋದು. ಎಫ್ ಸಿಕ್ಸ್ ಅಂತಕ್ಕಂಥದ್ದು ಫೆರಡಾಕ್ಸಿನ್ ಅಂತಕ್ಕಂಥ ಒಂದು ಕೆಮಿಕಲ್ ಇರ್ತಕ್ಕಂಥದ್ದು, ಇದರಲ್ಲಿ ನರ್ವಸ್ ಪ್ರಾಬ್ಲಮ್ ಬರುತ್ತೆ, ಬುದ್ಧಿಮಾಂದ್ಯತೆ ಆಗ್ಬೋದು ಅಂತ ಹೇಳ್ತಾರೆ. ಬಿ ನೈನ್ ಅಂತಕ್ಕಂಥ ಜೀವಸತ್ವ ಫೋಲಿಕ್ ಆ್ಯಸಿಡ್ ಅಂತ ಕರೀತಾರೆ ಅದನ್ನು, ಅದು ಹಿಮೋಗ್ಲೋಬಿನ್ ಅನ್ನು ಕಡಿಮೆ ಮಾಡೋದು. ಅಂದರೆ ಫೋಲಿಕ್ ಆ್ಯಸಿಡ್ ಕಡಿಮೆ ಇದ್ದರೆ ನಾವು ತೆಗೆದುಕೊಳ್ತಕ್ಕಂಥ ಆಹಾರದಲ್ಲಿ ನಮಗೆ ಹಿಮೋಗ್ಲೋಬಿನ್ ಕಡಿಮೆ ಆಗ್ಬೋದು. ಬಿ ಟ್ವೆಲ್ವ್ ಅಂತಕ್ಕಂಥದ್ದು ಇತ್ತೀಚೆಗೆ ಬಹಳ ಪ್ರಾಮುಖ್ಯತೆ ಹೊಂದಿದೆ. ಇವಾಗೆಲ್ಲ ಹೆಚ್ಚಿಗೆ ಅನೇಕ ಸಾರಿ ಡಾಕ್ಟರ್ಗಳು ಬಿ ಟ್ವೆಲ್ವಿನ ಚುಚ್ಚುಮದ್ದನ್ನೇ ಕೊಟ್ಟುಬಿಡ್ತಾರೆ. ಆದ್ದರಿಂದ ಬಿ ಟ್ವೆಲ್ವ್ ಅಂತಕ್ಕಂಥದ್ದು ಮುಖ್ಯವಾಗಿ ಒಂದು ಮುಖ್ಯವಾಗಿರ್ತಕ್ಕಂಥ ಒಂದು ಜೀವಸತ್ವ. ಅದರಲ್ಲಿ ಸೈನೋಕೋಬಾಲ್ಬಿನ್ ಅಂತಕ್ಕಂಥ ಒಂದು ವಸ್ತು ಇರುತ್ತೆ, ಇದು ಕಡಿಮೆಯಾದಾಗ ಅನೇಮಿಯಾ ಆಗುತ್ತೆ. ಅನೇಮಿಯಾ ಅಂದರೆ ರಕ್ತಹೀನತೆ, ರಕ್ತ ಕಡಿಮೆ ಆಗುತ್ತೆ, ಹಿಮೋಗ್ಲೋಬಿನ್ ಕಡಿಮೆ ಆಗುತ್ತೆ. ಆಮೇಲಿಂದ ಸಿ ಅಂತಕ್ಕಂಥದ್ದಕ್ಕೆ ಆಸ್ಕಾರ್ಬಿಕ್ ಆಸಿಡ್ ಅಂತ ಕರೀತಾರೆ, ಅದು ಸ್ಕರ್ವಿ ಅಂತಕ್ಕಂಥ ರೋಗ. ಅದು ಸ್ಕರ್ವಿ ಅಂತಂದರೆ ತುಟಿ ಬಾಯಿ ಇದ್ರ ಮೇಲೆ ಇದರಲ್ಲಿ ಆಗ್ತಕ್ಕಂಥದ್ದು, ಹಲ್ಲು ಒಸರುಗಳಲ್ಲಿ ರಕ್ತ ಬರುತ್ತೆ, ಅದು ಸ್ಕರ್ವಿ ಅಂತ. ಡಿ ಅಂತಕ್ಕಂಥದ್ದು ಕ್ಯಾಲ್ಸಿಫೆರಾಲ್ ಅಂತ, ಅದು ಕಡಿಮೆಯಾದರೆ ರಿಕೆಟ್ಸ್ ಅಂತ ಚಿಕ್ಕ ಮಕ್ಕಳಲ್ಲಿ ಬೋನ್ಸ್ ಇರುತ್ತಲ್ಲ ಅದು ವಕ್ರ ವಕ್ರವಾಗಿ ಕೈ ಕಾಲು ಬೋನು ಸೊಟ್ಟೆ ಸೊಟ್ಟವಾಗಿ ಬೆಳ್ಕೊಳ್ಳುತ್ತೆ. ಇ ಅಂತಕ್ಕಂಥದ್ದು ಟೋಕೋಫೆರಾಲ್ ಅಂತಕ್ಕಂಥದ್ದು, ಅದು ಸ್ಟೆರಿಲಿಟಿ ಅಂದರೆ ಬಂಜೆತನ ಬರ್ತಕ್ಕಂಥ ಒಂದು ವೈಟಮಿನ್, ಅದು ಕಡಿಮೆ ಆದರೆ ಬಂಜೆತನ ಬರುತ್ತೆ. ಕೆ ಅಂತಕ್ಕಂಥದ್ದು ಫಿಲೋಕ್ವಿನೋನ್ ಅಂತ, ಅದು ಸಾಮಾನ್ಯವಾಗಿ ಕಡಿಮೆ ಆದರೆ ರಕ್ತ ಗಾಯವಾದಾಗ ರಕ್ತ ಬರುತ್ತಲ್ಲ ಅದು ನಿಲ್ಲೋದಿಲ್ಲ, ಅದನ್ನು ಕೆಲಸ ಹಿಮೋಫಿಲಿಯಾ ಅಂತಲೂ ಕರೀತಾರೆ. ಅಂದರೆ ಈ ವೈಟಮಿನ್ಗಳ ಹೆಸರು ಮತ್ತು ಅವುಗಳ ಮುಂದೆ ಕೊಟ್ಟಿರ್ತಕ್ಕಂಥ ಕೆಮಿಕಲ್ ನೇಮ್ಸ್ ಜ್ಞಾಪಕ ಇಟ್ಕೋಬೇಕು. ಅನೇಕ ಪ್ರಶ್ನೆಗಳಲ್ಲಿ ವಿಟಮಿನ್ ಎ ಅಂತ ಹೇಳಲ್ಲ, ರೆಟಿನಾಲ್ ಅಂತ ಕರಿಬೋದು, ಇನ್ನು ಕೆಲವರಲ್ಲಿ ಸಿ ಅಂತ ಹೇಳಲ್ಲ, ಆಸ್ಕಾರ್ಬಿಕ್ ಆಸಿಡ್ ಕಡಿಮೆ ಆದರೆ ಏನಾಗುತ್ತೆ ಅಂತ ಹೇಳ್ತಾರೆ. ಆದ್ದರಿಂದ ಅದನ್ನು ನೀವು ಜ್ಞಾಪಕ ಇಟ್ಕೊಳ್ಳೋಕೆ ಪ್ರಯತ್ನ ಮಾಡಬೇಕು. ಹಾಗೆ ಇಲ್ಲಿ ಕೆಲವು ಮಿನರಲ್ಸ್ ಖನಿಜಗಳು, ಖನಿಜದ ಒಂದು ಭಾಗ ನಮ್ಮ ಆಹಾರದಲ್ಲಿ ಕಡಿಮೆಯಾದಾಗ ಕೆಲವು ಕೊರತೆ ರೋಗಗಳು ಬರಬಹುದು. ಅದನ್ನು ಸುಮ್ಮನೆ ಇಲ್ಲಿ ಕೊಟ್ಟಿದ್ದೀನಿ, ಕಾರಣ ಅನೇಕ ಪ್ರಶ್ನೆ ಪತ್ರಿಕೆಗಳಲ್ಲಿ ಒಂದು ಎರಡು ಪ್ರಶ್ನೆಗಳು ಬಂದಿದೆ. ಇದು ಖನಿಜಗಳಲ್ಲಿ ಕ್ಯಾಲ್ಶಿಯಮ್ಮು, ಫಾಸ್ಫರಸ್ಸು, ಐರನ್, ಅಯೋಡಿನ್, ಕಾಪರ್, ಈ ಐದು ಮುಖ್ಯವಾಗಿರ್ತಕ್ಕಂಥ ಖನಿಜಗಳು. ಇವುಗಳು ಕಡಿಮೆಯಾದಾಗ ನಮ್ಮ ಕ್ಯಾಲ್ಶಿಯಂ ಕಡಿಮೆ ಆದರೆ ನಮ್ಮ ಮೂಳೆಗಳಲ್ಲಿ ಇರುತ್ತಲ್ಲ ಮೂಳೆಗಳು ಏನಾಗುತ್ತೆ, ಬ್ರಿಟಲ್ ಒಡೆದೋಗೋ ಥರ ಇರುತ್ತೆ ಅಥವಾ ಬ್ಲೀಡಿಂಗು ಜಾಸ್ತಿ ಆಗ್ಬೋದು. ಫಾಸ್ಫರಸ್ ರಂಜಕ ಅಂತಕ್ಕಂಥದ್ದು ಕಡಿಮೆ ಆದರೆ ಹಲ್ಲುಗಳು ಕೆಟ್ಟು ಹೋಗುತ್ತೆ. ಮತ್ತು ಐರನ್ ಕಬ್ಬಿಣದ ಖನಿಜ, ಕಬ್ಬಿಣದ ಅಂಶ ಕಡಿಮೆಯಾದಾಗ ರಕ್ತ ಕಡಿಮೆ ಆಗುತ್ತೆ, ಕಾರಣ ಹಿಮೋಗ್ಲೋಬಿನ್ನಲ್ಲಿ ಐರನ್ ಇರುತ್ತೆ. ಅಯೋಡಿನ್ ಅಂತಕ್ಕಂಥದ್ದು ಕಡಿಮೆ ಆದರೆ ಗಾಯಿಟರ್ ಅಂತ ಹೇಳ್ತಾರೆ, ಅದು ನಮ್ಮ ಥೈರಾಯ್ಡ್ ಗ್ಲ್ಯಾಂಡ್ ಈ ದಪ್ಪನಾಗುತ್ತೆ, ಅನೇಕ ಕಾರ್ಯಗಳಿಂದ ತೊಂದರೆ ಆಗುತ್ತೆ. ಮತ್ತು ಕಾಪರ್ ತಾಮ್ರ ಕಡಿಮೆ ಆದಾಗ ಹೆಚ್ಚು ರುಚಿಯಾಗಲ್ಲ ನಾಲಿಗೆಗೆ, ನಾಲಿಗೆ ರುಚಿಯಾಗದೇ ಇದ್ದರೆ ತಿನ್ನೋಕ್ಕಾಗಲ್ಲ, ತಿನ್ನೋಕ್ಕಾಗದೇ ಇದ್ದರೆ ಗ್ರೋತು ದೇಹದ ಬೆಳವಣಿಗೆ ಕಡಿಮೆ ಆಗುತ್ತೆ. ಈ ಮಿನರಲ್ಸ್ ಬಗ್ಗೆ ಸ್ವಲ್ಪ ನೀವು ಗಮನ ಕೊಟ್ಟು ಜ್ಞಾಪಕ ಇಟ್ಕೊಳ್ಳಿ. ನಾಲ್ಕು ಸುಮಾರು ಪ್ರಶ್ನೆಗಳನ್ನು ಕೇಳಿದ್ದಾರೆ ಇದನ್ನು.
ಹಿಂದೆ ಹೇಳಿದ ಕೆಲವು ಅಂಶಗಳನ್ನು ಮತ್ತೆ ಇಲ್ಲಿ ರಿಪೀಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಏನಂದರೆ ಜೀವಸತ್ವಗಳು ನಮಗೆ ತುಂಬ ಕಡಿಮೆಯಾದಾಗ ನಮಗೆ ಬರ್ತಕ್ಕಂಥ ಕಾಯಿಲೆಗಳಿಗೆ ಕೊರತೆ ರೋಗ ಡಿಫಿಷಿಯನ್ಸಿ ಡಿಸೀಸ್ ಅಂತ ಕರೀತಾರೆ, ಅದನ್ನು ನಾವು ಕಟ್ಕೊಳ್ಬೇಕು. ಆ ರೋಗಗಳು ಯಾವುದಪ್ಪ ಅಂತ ಹೇಳಿದರೆ ಇರುಳು ಅಂಧತ್ವ, ಬೆರಿ ಬೆರಿ, ಸ್ಕರ್ವಿ, ರಿಕೆಟ್ಸ್, ರಕ್ತಹೀನತೆ, ನರ ದೌರ್ಬಲ್ಯ, ಬಂಜತನ, ಚರ್ಮ ಸಂಬಂಧ ರೋಗ ಪೆಲ್ಲಾಗ್ರ, ಹಿಮೋಫಿಲಿಯಾ, ನಿಶಕ್ತಿ, ಮಾನಸಿಕ ದೌರ್ಬಲ್ಯ. ಇಷ್ಟು ರೋಗಗಳು ಈ ರೋಗಗಳು ಬಂದಾಗ ಅದು ಕೊರತೆ ರೋಗ ಅಂತ ಕರೀತಾರೆ. ಆ ಕೊರತೆ ರೋಗದಲ್ಲಿ ಕಾರಣ ಏನಪ್ಪ ಅಂದರೆ ನಾವು ತೆಗೆದುಕೊಳ್ತಕ್ಕಂಥ ಆಹಾರದಲ್ಲಿ ಜೀವಸತ್ವದ ಅಂಶ ಕಡಿಮೆಯಾದಾಗ ಆಗ ನ್ಯೂಟ್ರಿಯೆಂಟ್ಸನ್ನು ಇಂಜೆಕ್ಷನ್ ಮೂಲಕನೋ ಅಥವಾ ಮಾತ್ರೆಗಳ ಮೂಲಕನೋ ವೈದ್ಯರು ನಮಗೆ ಪ್ರಿಸ್ಕ್ರೈಬ್ ಮಾಡ್ತಾರೆ. ನಾವು ತೆಗೆದುಕೊಳ್ಳುವ ದೈನಂದಿನ ಆಹಾರದಲ್ಲಿ ಪೌಷ್ಟಿಕಾಂಶಗಳು ಜಾಸ್ತಿ ಇರಬೇಕು. ಹಾಗೆ ಸೇವಿಸಿ ಅಂದರೆ ಹಸಿ ತರಕಾರಿ, ಹಣ್ಣು ಇವುಗಳನ್ನು ಹೆಚ್ಚಾಗಿ ನಾವು ತೆಗೆದುಕೊಳ್ಬೇಕು. ಅದರಲ್ಲಿ ವಿಟಮಿನ್ಗಳು ಜಾಸ್ತಿ ಸಿಗುತ್ತೆ. ವೆಜಿಟೇರಿಯನ್ಸ್ಗೆ ಕೆಲವು ವಿಟಮಿನ್ಗಳು ಸಿಗಲ್ಲ, ಆದ ಕಾರಣ ನಾವು ವೆಜಿಟೇರಿಯನ್ಸ್ ಆಗಿರ್ತಕ್ಕಂಥ ಜನಗಳು ಹಾಲನ್ನು ಹೆಚ್ಚು ಸೇವನೆ ಮಾಡಬೇಕಾಗ್ಬೋದು. ಹಾಲು ಸೇವನೆ ಮಾಡದೆ ಹೋದರೆ ನೀವು ಅಂದರೆ ಮಾಂಸಾಹಾರಿಗಳಿಗೆ ಸಿಗುತ್ತೆ ಕೆಲವು ವಿಟಮಿನ್ಗಳು, ವೆಜಿಟೇರಿಯನ್ ಸಿಗಲ್ಲ. ಅಂಥವರು ಚಿಕ್ಕ ಮಕ್ಕಳಿಗೆ, ಅಟ್ಲೀಸ್ಟ್ ದೊಡ್ಡವರಲ್ಲ ಚಿಕ್ಕ ಮಕ್ಕಳಿಗೆ, ಸುಮಾರು ಎಲ್ಲ ಶಾಲೆಗೆ ಹೋಗ್ತಕ್ಕಂಥ ಎಲ್ಲ ಮಕ್ಕಳಿಗೆ ಹಾಲನ್ನು ಅಂಶವನ್ನು ಜಾಸ್ತಿ ಕೊಡಬೇಕಾಗುತ್ತೆ. ಆದ ಕಾರಣ ಈ ಇತ್ತೀಚಿನ ದಿನಗಳಲ್ಲಿ ಸರ್ಕಾರವು ಹಾಲು ಮತ್ತು ನ್ಯೂಟ್ರಿಯೆಂಟ್ ಟ್ಯಾಬ್ಲೆಟ್ಸನ್ನು ಎಲ್ಲ ಶಾಲಾ ಮಕ್ಕಳಿಗೆ ಕೊಡ್ತಾ ಇದ್ದಾರೆ. ಇದರಿಂದ ಕೊರತೆ ರೋಗ ಕಡಿಮೆ ಆಗುತ್ತೆ. ಟ್ಯಾಬ್ಲೆಟ್ಸ್ ಮತ್ತು ಇಂಜೆಕ್ಷನ್ ರೂಪದಲ್ಲಿ ವಿಟಮಿನ್ಗಳನ್ನು ನಾವು ಜೀವಸತ್ವವನ್ನು ಪಡೆಯಬಹುದು. ಈ ಜೀವಸತ್ವ ಮತ್ತು ಖನಿಜಗಳು 8, 9, 10 ಕ್ಲಾಸ್ನಲ್ಲಿ ಕೆಲವು ಪಾಠಗಳಲ್ಲಿ ಕೊಟ್ಟಿದ್ದಾರೆ, ಅದನ್ನು ನಾನಿಲ್ಲಿ ಸಂಕ್ಷಿಪ್ತವಾಗಿ ನಿಮಗೆ ಹೇಳಿದ್ದೀನಿ. ಅಂದರೆ ಅನೇಕ ಪ್ರಶ್ನೆ ಪತ್ರಿಕೆಗಳಲ್ಲಿ ಯಾವುದೇ KAS ಆಗಿರ್ಬೋದು, PSI ಆಗಿರ್ಬೋದು, PCI ಆಗಿರ್ಬೋದು, FDA ಆಗಿರ್ಬೋದು, SDA ಆಗಿರ್ಬೋದು, ಬೇರೆ ಇನ್ಯಾವುದಾದ್ರೂ ಪರೀಕ್ಷೆ ಆದರೂ ಸಹಿತ ಆ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಒಂದಲ್ಲ ಒಂದು ರೀತಿಯಾಗಿ ಈ ವಿಟಮಿನ್ಗಳ ಬಗ್ಗೆ, ಜೀವಸತ್ವಗಳ ಬಗ್ಗೆ ಪ್ರಶ್ನೆ ಬರ್ತಿರುತ್ತೆ. ಅದನ್ನು ದಯವಿಟ್ಟು ಇದನ್ನು ಹೆಚ್ಚು ಗಮನವಾಗಿ ಇಟ್ಟು ಕೇಳಿ ತಿಳ್ಕೊಂಡು ಕಲ್ತ್ಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.